ತಾಲೂಕಿನ ಎಸ್ ಕೊಡಿಗೆಹಳ್ಳಿ ಗಳಗ ಗ್ರಾಮದ ಕೆರೆಯೇರಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚುನಾವಣೆ ವಿಚಾರದಲ್ಲಿ ನಾವು ಏನೇ ಮಾಡಿದರೂ ಅಂತಿಮ ನಿರ್ಧಾರ ಮತದಾರರದ್ದು. ಯಾರೇ ಎಲ್ಲಿಗೆ ಬಂದು ಕುಳಿತು ಪ್ರಚಾರ ಮಾಡಿದರೂ ಸಹ ಮತದಾರರ ಪ್ರೀತಿ ಹಾಗೂ ಅವರ ಕೆಲಸಗಳ ಮೇಲೆ ಮತ ಹಾಕಿ ಗೆಲ್ಲಿಸುತ್ತಾರೆ ಎಂದರು. ನಾನು ಹಿಂದೆ 2.5 ಕೋಟಿ ಹಾಕಿ ವೋಟ್ ಮಾಡಿದ್ದೆ. ಆಗಲವಾಡಿಯಿಂದ ಮತ್ತಿಕೆರೆ ಹೋಗ್ತಕ್ಕಂಥ ದಾರಿಲಿ ಕೋರ್ಟ್ ಹೋಗಿ ಸ್ಟೇ ತಾಂಡಿದ್ರು, ಅದರಿಂದ ಪೆಂಡಿಂಗ್ ಇತ್ತು, ಅದರಿಂದ ಈಗ 70 ಲಕ್ಷ ಹಾಕಿದ್ದೀವಿ. ಆಮೇಲೆ ಇನ್ನೊಂದು ಅಣಸಿನ ಕೆರೆ, ಆ ಕೆರೆಗೆ ಒಂದು ಪೂಜೆ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ರೋಡು ಯಾವುದು ಹಳದಗಟ್ಟಿಂದ ಒಂದು ರೋಡ್ 2.5 ಕೋಟಿ ಹಾಕಿದೀವಿ, ಅದೊಂದು ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ಸಾಕಷ್ಟು ಅನುದಾನಗಳು ಇದ್ದು ಬಹುತೇಕ ರಸ್ತೆ ಕಾಮಗಾರಿಗಳು ಮುಗಿಯುತ್ತಿವೆ. ಹೆಚ್ಚಿನ ಮಳೆ ಬಿದ್ದ ಕಾರಣ ರಸ್ತೆಗಳು ಹಾಳಾಗಿವೆ, ಅವುಗಳನ್ನ ಸಹ ಸಿದ್ಧತೆ ಮಾಡಲು ತಿಳಿಸಿದೆ ಎಂದು ತಿಳಿಸಿದರು. ಮಾಡಿಬಿಡಿ ಸರ್, ಜನ ಓಟ್ ಹಾಕರು, ನಾನೇನೋ ಹೇಳ್ತೀನಿ ಅಂದ್ರೆ ಅದೆಲ್ಲ ಆಗಲ್ಲ. ನಾನು ಲೋಕಲ್ಲಾಗಿ ಜನದತ್ರ ಹೆಂಗಿರ್ತೀನೋ ಅದ್ರ ಮೇಲೆ ಜನ ಮಾನ್ಯತೆ ಕೊಡ್ತಕ್ಕಂಥದ್ದು. ಅದನ್ನು ಬಿಟ್ಟು ನಾವು ನಾನು ಪ್ರೈಮ್ ಮಿನಿಸ್ಟ್ರು ಮೋದಿನ ಸೋಲಿಸ್ತೀನಿ ಅಂತೀರಪ್ಪ, ನನ್ನ ಕೈಲಿ ಆಗುತ್ತೆ ಸೋಲ್ಸೋಕ್ಕೆ? ಅವೆಲ್ಲ ಅವ್ರವ್ರು ಹೆಂಗೆ ವಿವೇಚನೆಗೆ ಬಿಟ್ಟಿದ್ದದ್ದು, ಅವ್ರ ಲೋಕಲ್ ಜನದತ್ರ ಹೆಂಗಿರ್ತಾರೋ ಅದ್ರ ಮೇಲೆ ಡಿಸೈಡ್ ಆಗ್ತಕ್ಕಂಥದ್ದು. ಈ ವ್ಯವಸ್ಥೆ ಒಳಗೆ ಅಧಿಕಾರ ಕೊಡ್ತಕ್ಕಂಥವ್ರು, ಅಧಿಕಾರ ಕಿತ್ಕೊಂತಕ್ಕಂಥವ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲಾಸ್ಟ್ಗೆ ಮತದಾರರೇ ಸಾರ್ವಭೌಮರು, ಬಿಟ್ಟರೆ ಬೇರೆ ನಾವು ಹೇಳ್ಕೊಂಡು ಹೋಗ್ಬೋದು ಚಟಕ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ರಾಮು, ದಿವಾಕರ್, ಪ್ರತಾಪ್, ಗಿರೀಶ್, ರಂಗರಾಜು, ಅಶ್ವಥ್, ಸೀನಪ್ಪ, ಸೋಮಶೇಖರ್, ತಿಮ್ಮೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ.